ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಾನು ಪ್ರತಿಭಾ. ಇವತ್ತು ನಾನು ನಿಮಗೆ ನವರಾತ್ರಿ ಪ್ರಯುಕ್ತ ಕಡಲೆದು ಮಸಾಲೆ ಹಾಕಿಬಿಟ್ಟು ಉಸ್ಲಿ ಹೇಗೆ ಮಾಡೋದು ರುಬ್ಬಿದ್ದು ಅಂತ ಹೇಳ್ತೀನಿ. ನೀವು ನನ್ನ ಚಾನಲ್ಗೆ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೀಲೇಬೇಡಿ. ಆವಾಗ ನಾನು ಹಾಕಿದಂಥ ರೆಸಿಪಿಗಳದ್ದು ನೋಟಿಫಿಕೇಷನ್ ಎಲ್ಲ ನಿಮಗೆ ಮೊದಲು ಬರ್ತದೆ, ಮತ್ತು ನೀವೇ ಮೊದಲು ರೆಸಿಪಿಯನ್ನು ನೋಡ್ಬೋದು ಮತ್ತು ಕಾಮೆಂಟ್ ಮಾಡ್ಬೋದು. ಇವಾಗ ಕಡಲೆ ಉಸ್ಲಿ ಮಸಾಲೆ ಉಸ್ಲಿಗೆ ರುಬ್ಬಿದ ಉಸ್ಲಿಗೆ ಏನು ಬೇಕು ಅಂತ ನೋಡೋಣ. 1 ಕಪ್ಪು ಕಾಬೂಲಿ ಕಡಲೆ ಯೂಸ್ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಟರ್ಮರಿ, ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು, ಅದಕ್ಕೆ ಬೇಯಿಸ್ಲಿಕ್ಕೆ ಹಾಕಲಿಕ್ಕೆ. ಹಾಗೆ ಇವಾಗ ಮಸಾಲೆಗೆ ತೆಂಗಿನಕಾಯಿ ತುರಿ, ಹಾಗೆ ಬೆಲ್ಲ ಸ್ವಲ್ಪ, ಮತ್ತು ಜೀರಿಗೆ ಕಾಳು, ಮತ್ತು ಎಳೆಯದು ಕರ್ಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ತಕ್ಕಾಗಿ, ಸ್ವಲ್ಪ ಶುಂಠಿ, ಮತ್ತು ಗೋಲಿ ಸೈಜಿನಷ್ಟು ಹುಣಸೆಹಣ್ಣು. ಇದಿಷ್ಟು ಮಸಾಲೆಗೆ ಬೇಕು. ಒಗ್ಗರಣೆಗೆ ಏನಕ್ಕೆ ಬೇಕು ಅಂತ ನೋಡೋಣ. ಸಾಸಿವೆ, ಉದ್ದಿನಬೇಳೆ ಸ್ವಲ್ಪ, ಮತ್ತು ಅರಿಶಿನ ಪುಡಿ, ಕರಿಬೇವಿನ ಸೊಪ್ಪು, ಇಂಗು, ಮತ್ತು ಕೆಂಪು ಮೆಣಸಿಂದು ತುಂಡುಗಳು ಬ್ಯಾಡಗಿ. ಈಗ ನಾನು ರಾತ್ರಿ ಇಡೀ ನೆನೆಸಿಟ್ಟಿದ್ದು ಕಡಲೆಕಾಳು ಇದೆಯಲ್ಲ, ಚೆನ್ನಾಗಿ ನೆಂದಿರಬೇಕದು. ನೆಂದಿರೋದು ತುಂಬ ಇಂಪಾರ್ಟೆಂಟು. ಅದನ್ನು ಕುಕ್ಕರ್ಗೆ ಹಾಕ್ಕೊಳ್ಳಿ. ಅದು ಈ ಕಡಲೆ ಇದೆಯಲ್ಲ, ಇದು ನಮಗೆ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ, ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡುತ್ತೆ. ಈಗ ಅದಕ್ಕೆ 1 ಟೀಸ್ಪೂನು ನೀವು ಯಾವ ಎಣ್ಣೆ ಯೂಸ್ ಮಾಡ್ತಿರೋ ಅಡುಗೆಗೆ ಅದನ್ನು ಹಾಕ್ಕೊಳ್ಳಿ. ಹಾಗೆ 2 ಪಿಂಚಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಅರಿಶಿನ ಪುಡಿ ಯಾಕೆ ಹಾಕೋದು ಅಂದರೆ ಪ್ರೋಟೋಕಾಲು ಬೇಯತ್ತೆ ಚೆನ್ನಾಗಿ, ಮತ್ತು ನಮಗೆ ಡೈಜೆಷನ್ಗೆ ಕೂಡ ಒಳ್ಳೆಯದು. ಹಾಗೆ ಇದು ಈ ಕಡಲೆ ಇದೆಯಲ್ಲ, ಇದು ಬ್ಲಡ್ ಶುಗರ್ನ ಕೂಡ ಕಂಟ್ರೋಲಲ್ಲಿ ಇಡುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಅದಕ್ಕೆ. ಹಾಗೆ 1 ಕಪ್ ನೀರು ಹಾಕ್ಕೊಳ್ಳಿ, ಮುಳುಗುವಷ್ಟು. ಮುಳುಗಿದ್ದಕ್ಕಿಂತ ಒಂಚೂರು ಮೇಲೆ ಬಂದರೆ ಸಾಕು, ಅಷ್ಟು ನೀರು ಹಾಕ್ಕೊಳ್ಳಿ. ಮತ್ತು ಕಡಲೆ ಇದೆಯಲ್ಲ, ಇದು ಬಿ ಪಿನ ಕೂಡ ಮ್ಯಾನೇಜ್ ಮಾಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದರಲ್ಲಿ. ಮತ್ತು ಇದು ಹಾರ್ಟ್ ಫ್ರೆಂಡ್ಲಿ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಇದನ್ನು ಮೆದುವಾಗಬೇಕು. ಇದು ಚೆನ್ನಾಗಿ ಮೆದು ಕುಕ್ಕಾಗಿ ಬರಬೇಕು, ಬೆಂದು ಬರಬೇಕು. ಇದು ತುಂಬ ಇಂಪಾರ್ಟೆಂಟು. ಈಗ ಕುಕ್ಕಾಗಿದೆ, ಪ್ರೆಷರ್ ರಿಲೀಸ್ ಆಗಬೇಕು. ನೋಡೋಣ ಇವಾಗ ಹೇಗೆ ಕುಕ್ಕಾಗಿದೆ ಅಂತಂದ್ಬಿಟ್ಟು. ಆಹಾ, ಎಷ್ಟು ಚೆಂದ ಕಲರ್ ಬಂದಿದ್ದಾರೆ ಇದರಲ್ಲಿ. ಇದು ಕುಕ್ಕಾಗದೇ ಇದ್ದರೆ ಉಸ್ಲಿ ಚೆನ್ನಾಗಾಗಲ್ಲ. ನೋಡಿ, ಇವಾಗ ಚೆನ್ನಾಗಿ ಕುಕ್ಕಾಗಬೇಕು. ನೋಡಿ, ತೋರಿಸ್ತಾ ಇದ್ದೀನಿ, ಪರ್ಫೆಕ್ಟಾಗಿ ಕುಕ್ಕಾಗಿದೆ. ಈಗ ಇದರದ್ದು ಇದನ್ನು ಒಂದು ಜರಡಿಯಲ್ಲಿ ನಾವು ಪಾಸ್ ಮಾಡಬೇಕಾಗತ್ತೆ. ಯಾಕೆ ಅಂದರೆ ಅದರದ್ದು ಸ್ಟಾಕು ಅಂದರೆ ಅದು ಅದರದ್ದು ರಸ ಇದೆಯಲ್ಲ, ಅದು ನಮಗೆ ರಸಂ ಮಾಡಲಿಕ್ಕಾಗುತ್ತೆ. ಇದು ತುಂಬ ರಿಚ್ಚು ಫ್ರೆಂಡ್ಸ್, ಇದರಲ್ಲಿ ವಿಟಮಿನ್ ಸಿ, ಇ ಮತ್ತು ಬೀಟಾ ಕ್ಯಾರೋಟಿನ್ ಇದೆ ಕಡಲೆಯಲ್ಲಿ. ಈ ಸ್ಟಾಕಿಂದ ನೋಡಿ, ಇದು ರಸ ಇದೆಯಲ್ಲ ಕಡಲೆ ಬೇಯಿಸಿರೋದು, ಇದರಿಂದ ನಾವು ರಸಂ ಮಾಡ್ಕೋಬೋದು. ಕಡಲೆ ಇದೆಯಲ್ಲ, ಇದು ಕೊಲೋನ್ ಕ್ಯಾನ್ಸರ್ ಆಗದೆ ಇರೋ ಹಾಗೆ ನೋಡುತ್ತೆ. ಕಡಲೆನ ಯಾವತ್ತೂ ನಿಮ್ಮ ಡಯಟ್ನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಮಸಾಲೆ ತಯಾರು ಮಾಡೋಣ. 1/2 ಕಪ್ಪು ತೆಂಗಿನ ತುರಿನ ಹಾಕ್ಕೊಳ್ಳಿ ಮಿಕ್ಸರ್ ಬೌಲ್ಗೆ. ಹಾಗೆ 2 ಹಸಿಮೆಣಸಿನ್ಕಾಯಿ, ಖಾರ ಇದೆ ಅದು ಸಾಕು ಅಂತ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಜಿಂಜರು 1 ಇಂಚ್ದು. ನನ್ನ ಚಾನಲ್ಗೆ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡಿದ್ದೀನಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಎಳೆಯ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು 1/2 ಟೇಬಲ್ ಸ್ಪೂನು. ಹಾಗೆ ಸ್ವಲ್ಪ ನಾನು 1 ಗೋಲಿ ಗಾತ್ರದಷ್ಟು ಹುಣಸೆಹಣ್ಣು ಹಾಕಿದ್ದೀನಿ. ಮತ್ತು 1 ಟೀಸ್ಪೂನು ಜೀರಿಗೆ. ಇಷ್ಟೆಲ್ಲ ಹಾಕಿಬಿಟ್ಟು ಸ್ವಲ್ಪ ಬೆಲ್ಲನೂ ಹಾಕಬೇಕಾಗತ್ತೆ, ಅದು ಆಪ್ಷನಲ್ಲು, ಬೇಕಾದರೆ ಹಾಕಿ. ಆದರೆ ಹಾಕಿದರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನೀರು ಹಾಕಿ, ಎಷ್ಟು ಬೇಕೋ ಅಷ್ಟು, ತುಂಬ ಹಾಕಬೇಕಂತಿಲ್ಲ. ಹಾಕಿಬಿಟ್ಟು ಮೀಡಿಯಮ್ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ 1 ದಪ್ಪ ತಳದ್ದು ಬಾಂಡ್ಲಿನ ಗ್ಯಾಸ್ ಮೇಲೆ ಇಟ್ಬಿಟ್ಟು 2-3 ಟೀಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ ಸಾಸಿವೆ ಹಾಕಿ, ಮತ್ತು 1/2 ಟೀಸ್ಪೂನ್ ಹಾಕಿದರೆ ಸಾಕು ಉದ್ದಿನಬೇಳೆ. ನೋಡಿ, ಅದು ಚಟಪಟ ಅಂತ ಇದೆ, ಇದು ಹುರಿದು ಬರ್ತಾ ಇದೆ. ಹಾಗೆ 1/2 ಚುಟ್ಕಿ ಹಿಂಗೆ ಹಾಕ್ಕೊಳ್ಳಿ. ಮತ್ತು ಕೆಂಪು ಮೆಣಸಿನ್ಕಾಯಿ ತುಂಡುಗಳು, ಪ್ರೋಟೋಕಾಲ್ ಯಾವತ್ತು ಹಾಕಬೇಕಲ್ವ, ಅದು ಒಂದು ರುಚಿಗೆ ಮತ್ತು ಚೆಂದಕ್ಕೆ. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಎಲ್ಲ ಒಟ್ಟಿಗೆ ಚೆನ್ನಾಗಿ ಹುರಿದು ಬರುತ್ತೆ ಅದು. ಅದನ್ನ ಪಾಡಿತ್ತಾಗ ಒಂಚೂರು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಹಾಗೆ ನಾವಿವಾಗ ರುಬ್ಬಿಟ್ಟಿದ್ದೀವಲ್ಲ ಮಸಾಲೆ, ಅದನ್ನು ಹಾಕಿ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಇವಾಗ ಒಂದ್ಸತಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಅದರಲ್ಲಿ.
ಈಗ ಕೈ ಆಡಿಸ್ಕೊಂಡ್ರೆ ಆ ಒಗ್ಗರಣೆ ಮತ್ತು ಈ ಮಸಾಲೆ ಎಲ್ಲ ಒಟ್ಟಿಗೆ ಅದಕ್ಕೆ ಹಾಕಿರುವಂಥ ವಸ್ತುಗಳೆಲ್ಲ ಚೆನ್ನಾಗಿ ಸೇರಿ ಬರಬೇಕು. ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಡಿ, ಎಷ್ಟು ಬೇಕೋ ಅಷ್ಟು. ನಾವು ಆವಾಗ ಕಡಲೆಕಾಳಿಗೆ ಹಾಕಿದ್ದೀವಿ, ಸೊ ನೋಡ್ಕೊಂಡು ಹಾಕ್ಕೊಳ್ಳಿ, ಆಮೇಲೆ ಹಾಕ್ಕೋಬೋದು. ಈಗ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಕವರ್ ಆ್ಯಂಡ್ ಕುಕ್ ಮಾಡಿ 2 ನಿಮಿಷ ತನಕ ಲೋ ಫ್ಲೇಮಲ್ಲಿ. ಈಗ ನೋಡಿ ಮಿಕ್ಸ್ಚರ್ ನೋಡಿ ಥಿಕ್ಕನಾಗಿದೆ, ಎಣ್ಣೆನೂ ಕೂಡ ಸೈಡಲ್ಲೆಲ್ಲ ನೋಡಿ ಮಧ್ಯ ಎಲ್ಲ ರಿಲೀಸ್ ಆಗಿದೆ ನಾವು ಹಾಕಿರೋದೇ ಸ್ವಲ್ಪ. ಈಗ ಅದಕ್ಕೆ ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ. ಇವಾಗ ನಾವು ಆವಾಗಲೇ ಬೇಯಿಸಿಟ್ಟಿದ್ದೀವಲ್ಲ ಕಡಲೆಕಾಳು, ಅದನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಇವಾಗ ಅದು ಮಸಾಲೆ ಎಲ್ಲ ಚೆನ್ನಾಗಿ ಪ್ರತಿಯೊಂದು ಕಡಲೆಗೂ ತಾಗಬೇಕು, ಹಾಗೆ ಅದನ್ನು ಕೋಟ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇಡಿ, ಫ್ಲೇಮ್ನ ಹೈ ಮಾಡಬೇಡಿ, ಲೋ ಫ್ಲೇಮಲ್ಲೇ ಇಡಿ. ಆಗ ತಾಗಿನೂ ಬರುತ್ತೆ ಚೆನ್ನಾಗಿ, ಮತ್ತು ಪರಿಮಳಯುಕ್ತ ಆಗುತ್ತೆ. ನೋಡಿ ಇವಾಗೆಲ್ಲ ಎಷ್ಟು ಚೆನ್ನಾಗಿ ಕೋಟ್ ಆಯ್ತಲ್ವಾ. ಈಗ ಬೇಕಾದರೆ ಕವರ್ ಆ್ಯಂಡ್ ಕುಕ್ ಮಾಡ್ಬೋದು, ಇಲ್ಲದಿದ್ದರೆ ಓಪನಲ್ಲಿ ಕೂಡ ಕುಕ್ ಮಾಡ್ಬೋದು ಲೋ ಫ್ಲೇಮಲ್ಲಿ. 1 ನಿಮಿಷ ತನಕ, 1/2 ನಿಮಿಷ, 1 ನಿಮಿಷ ತನಕ ಕುಕ್ ಮಾಡಿ. ಇವಾಗ ನೋಡಿ ಎಲ್ಲದಕ್ಕೂ ಎಷ್ಟು ಚೆನ್ನಾಗಿ ಕೋಟ್ ಆಗಿಬಿಡ್ತೀವಿ, ಯಾಕಂದರೆ ಮೊದಲೇ ಬೆಂದಿದೆ ಅಲ್ವಾ ಮಸಾಲೆ. ಸೊ ಮತ್ತೆ ಏನು ಕವರ್ ಆ್ಯಂಡ್ ಕುಕ್ ಮಾಡಬೇಕಂತಿಲ್ಲ, ಆದರೆ ನಾನು ಮಾಡಿದ್ದೀನಿ. ಇವಾಗ ನೋಡಿ ರೆಡಿ ಆಯಿತು ನಿಮಗೆ ಮಸಾಲೆ ಕಬೂಲಿ ಚಣ ಉಸ್ಲಿ. ತುಂಬ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನಿಜವಾಗಲೂ ದೇವಿಗೆ ನೈವೇದ್ಯಕ್ಕೆ ನವರಾತ್ರಿಗೆ ನೀವು ಸರ್ವ್ ಮಾಡ್ಬೋದು, ಅದಕ್ಕೋಸ್ಕರ ಮಾಡಿದ್ದೀನಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿ. ಎಲ್ಲರಿಗೆ ನಮಸ್ಕಾರ.